ಶಿಕ್ಷಣದಿಂದ ಸಮಾನತೆಗಳು ಆ ರೀತಿ ಏನಪ್ಪ ಬೇರೆ ಒಳ್ಳೆ ಬಟ್ಟಕ್ಕೆ ನಮ್ಮ ಇದ್ದಾರೆ ಇವತ್ತಿಂದಲ್ಲ, ಇದು ಹಿಂದೆ ಕೇರಳ ಕೋರ್ಟ್ ಆದೇಶ ಕೊಡಿ, ಇದೇನು ವಸ್ತೇನಲ್ಲ, ಮೊದಲಿಂದಲೂ ಸಾಮಾನ್ಯತೆ ಇರಬೇಕಂತ ಸಮಸ್ತ ಧರಿಸ್ತಾರೆ. ಅದೇ ರೀತಿ ಮಾಡಷ್ಟೇ, ಯಾವ ಕಾರಣಕ್ಕೂ ನಾನು ಹೇಳ್ತೇನೆ ಕೋರ್ಟ್ ಡಿಸಿಷನ್ ನಾವು ಗೌರವಿಸ್ತೀವಿ, ಎಲ್ಲ ಕೋರ್ಟ್ಗಳು ಹಾಕ್ಬಾರಂತ ಹೇಳಿ. ಸ್ಪೆಷಲ್ ಯಾಕೆ ಹಿಂಗೆ ಮಾಡ್ತಾರೆ ಹೇಳ್ಬಿಡಿ ಮಕ್ಕಳಿಗೆ. ನಾನು ವಿದ್ಯಾರ್ಥಿ ಅದರ ಮಕ್ಕಳು ಅದರ ಸೈನ್ಸ್ ಬ್ಲಾಕ್ ಅಂದರ ವಿದ್ಯಾರ್ಥಿ ನರ್ಸೇನವರೇ ಹೀಗೆ ಶಿಕ್ಷಣ ಮುಖ್ಯ ಎಜುಕೇಶನ್ ಶಿಕ್ಷಣ ಬಹಳ ಮುಖ್ಯ. ನೀವು ನಮ್ಮ ಮಕ್ಕಳು ಇವ್ಯಾರು ಮುಸಲ್ಮಾನ್ ಅಂತ ನಮ್ಮ ಖಂಡಿತ ನೋಡಿ. ಇಲ್ಲಿ ಶಿಕ್ಷಣದಲ್ಲಿ ಧರ್ಮ ಯಾವುದು ವಿಷಯ ಯಾರು ಮಾಡಬಾರ್ದು, ಮಾಡೋದಿಲ್ಲ ರಾಜಕಾರಣ ನೋಡ್ತಾರಲ್ಲ, ನಮ್ಮ ರಾಜಕೀಯದ್ರು ಕಾಂಪೌಂಡ್ ಹೊರಗಡೆ ಮಾಡಿ. ನಾನು ವಿನಂತಿ ಮಾಡ್ತೀನಿ ನಮ್ಮ ಮಕ್ಕಳು ಏನಂತಂದ್ರೆ, ನೀವು ವಿಷಯ ಬರ್ತಿದ್ದೆ ಇನ್ನೇನಂತಂದ್ರೆ ಇನ್ನೊಂದು ಕೇಸರಿ ಅಕ್ಕಿ ಮಾಡ್ತಾರೆ. ಇಲ್ಲಿ ಒಳಗಡೆ ಸಂಘರ್ಷ ಆಗ್ಬಾರ್ದು ಮಕ್ಕಳ, ಇವೆಲ್ಲ ನಮ್ಮ ಮಕ್ಕಳು. ನಾನು ನಿಮ್ಮನ್ನು ಗೌರವಿಸ್ತೀನಿ, ದಯಮಾಡಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಈಗ ಯಾರೋ ಎಲ್ಲೋ ಆ ಘಟನೆಗಳು ಇದು ದಿನದಿನೇ ಜಾಸ್ತಿ ಆಗ್ತದೆ. ಅಕ್ಕಂ ಬರ್ರಿ ಕಾಲೇಜ್ ಒಳಗಡೆ ಹೋದ್ರೆ ಒಂದು ಯೂನಿಫಾರ್ಮ್ ಸಂಘರ್ಷ. ಕೋರ್ಟ್ ಹೇಳಿದ ತಾಯಿ ನಿಮಗೆ ಶಿಕ್ಷಣ ಮುಖ್ಯನೋ ಹಿಜಾಬ್ ಮುಖ್ಯನೋ? ನೋಡಮ್ಮ ನೀವು ಮುಖ್ಯಮಂತ್ರಿ, ನಾನು ಹೇಳೋದು ನೀವು ಆಗಲ್ಲ ಅದು ಒಳಗೆ ಬಿಡುವಾಗ ಸರ್. ಅಲ್ಲ ಸರ್, ನೀವ್ ಹೇಳ್ತೀರಾ ಒಳಗೆ ಹೊರಗಿಂದ ಹಾಕ ಬರ್ರಿ ಒಳಗ್ ತೆಗಿರಿ ಅಂತ, ಮತ್ತೇನ್ ಮಾಡಂಗಲ್ಲ ಸರ್ ನಾವು ಒಳಗಡೆ ತೈ. ಈಗೇನು ನೀವು ಹಾಕಿರೋದು ಎಲ್ಲಾರು ಇರೋದು ಈ ಶಿಕ್ಷಣ ಈ ಕೋರ್ಟ್ ಒಳಗೆಲ್ಲ ಹೇಳಿದೆ ಈ ಸರ್ಕಾರ ಜಾರಿ ತರ್ತದೆ ಇವೆಲ್ಲ ಈ ಕ್ರಾಂತಿ ಇವೆಲ್ಲ ಒಂದ್ಕೊಂದು ಸಂಘರ್ಷ ಆಗ್ಬಾರ ಅಂತಂದು ಸಂಘರ್ಷ ಬೇಡಮ್ಮ ನಮ್ ಮಾತು ಕೇಳಿ. ಇಲ್ಲಿ ಏನಾಗ್ತದೆ ಈ ಸಂಘರ್ಷದಿಂದ ನಿಮ್ಗೆ ಶಿಕ್ಷಣಕ್ಕೆ ಹೊರತಾಗುತ್ತೆ ಪರಸ್ಪರ ಏನಾಗ್ತದೆ ಒಬ್ರಿಗೊಬ್ರು ಮಾತು ಅಥವಾ ಈ ರೀತಿ ಆದಾಗ ಯೋಚನೆ ಮಾಡಿ ನೀವು. ನಾವ್ಯಾರ ನೋಡಮ್ಮ ಅಡ್ಮಿಷನ್ ಫಾರ್ಮ್ ನಲ್ಲಿ ಇದ್ದಿಲ್ಲ ಸರ್, ಏನೋ ಹುಡುಕ ಹಾಕೊಂಡ್ ಬರ್ಬೇಡ ಅಂತ ಏನೋ ರೈತರು ಸೀನಿಯರ್ಸ್ ಸೂಪರ್ ಸೀನಿಯರ್ಸ್ ಹುಡುಕ ಹಾಕೊಂಡು ಸಂಘರ್ಷ ಈ ಸಂಘರ್ಷ ಆಗ್ತದೆ ಎಲ್ಲ ಕಡೆ ಏನಾದ್ರು ಹಾಕೊಳ್ಳಿ ಸರ್. ನಾವೇನಾದ್ರು ಒಬ್ರಿಗೊಬ್ರು ಒಬ್ರಿಗೊಬ್ರು ಯಾಕೆ ನೀವೆಲ್ಲ ಒಂದ್ ತಂದೆ ತಾಯಿ ಕುಟುಂಬ ಸದಸ್ಯ ಆಗಿರಲಿ, ನೀವು ಕುಟುಂಬದ ಮಕ್ಕಳು ಈಕ್ವಲ್ ಇರಬೇಕು, ತಾರತಮ್ಯ ಇರಬಾರ್ದು. ಅಂತಗೋಸ್ಕರ ಸಮವಸ್ತ್ರನ ಹಾಕೊಂಡ್ಬನ್ನಿ. ನೀವು ಫಂಡಮೆಂಟಲ್ ರೈಟ್ ಅಂದ್ರೆ ನಾವು ಕೇಸರಿ ಹಾಕೊಂಡ್ ಬರ್ತೀವಿ, ನಮ್ದು ರೈಟ್ ಹಾಕೊಂಡ್ಬರ್ರಿ. ನಾಳೆ ಕೋರ್ಟ್ ಆದೇಶ ಮಾಡ್ತೀವಿ, ನಾಳೆ ಕೋರ್ಟ್ ಇದೆ, ನಾಳೆ ಸರ್ಕಾರ ಆದೇಶ ಮಾಡಿದೆ ರಾಜ್ಯ ಮುಖ್ಯಮಂತ್ರಿ. ಇಲ್ಲ ಸರ್, ನಾವು ಅವ್ರಿಗೆ ಹೇಳ್ತೀವಿ, ನಾವು ಅವ್ರಿಗೆ ಹೇಳ್ತೀವಿ ಯಾರು ಕೇಸ್ ಹಾಕೊಂಡ್ಬಿಟ್ಟು ನಾವು ಯಾಕೆ ಇಲ್ಲಿ ಬಂದ್ವಿ, ಯಾರು ಬರ್ಬಾರ್ದಪ್ಪ, ನೀವು ಗಾಬರಿ ಆಗಬಾರ್ದಲ್ಲ ಮಕ್ಕಳು. ನೀವಮ್ಮ ನಿಮ್ಮನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಏನಮ್ಮ ನೀವು ನನ್ನ ಮಗಳಷ್ಟು ಸಂಬಂಧ ನೀವು ಅಷ್ಟು ಸಂಬಂಧ. ನಾಳೆ ಕೋರ್ಟ್ ಆದೇಶ ಬಂತು, ಆಯ್ತು ಮುಖ್ಯಮಂತ್ರಿ.
ನಾಳೆ ಕೋರ್ಟ್ ಆದೇಶ ಸರ್ಕಾರ ಆದೇಶ ಬಂದಾಗ ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಸರ್ ನಾನು ಹೇಳ್ತೇನೆ ಕೇಳ್ರಿ ಸರ್, ಅವ್ರ ನಮ್ದು ಮೊದ್ಲಿಂದ ಹೇಳೋದು ಕೇಳ್ರಿ ಸರ್ ಅಲ್ಲ ಸರ್, ಕೋರ್ಟ್ ಆದೇಶನೇ ಗೊತ್ತು. ನಾನು ಹೇಳ್ತೇನೆ ಕೇಳ್ರಿ ಸರ್, ಈಗ ಅವ್ರು ಹಾಕಂತಿದ್ದಿಲ್ಲ ಆರೆಂಜ್ ಏನು ಶಾಲ್ ಹಾಕಂತಿದ್ದಿಲ್ಲ, ಅದು ಹಾಕಂತಿದ್ದಿಲ್ಲ, ಈಗ ಹಾಕಂತ ನಾವು ಮೊದ್ಲಿಂದ ಹಾಕಂತೀವಿ ಸರ್, ಈಗ ನಾವು ತೆಗೆದ್ರೆ ನಾಳೆ ಕೋರ್ಟ್ ಆದೇಶ ಸರ್ಕಾರಿ ಆದೇಶ ಬರುತ್ತೆ. ಏನು ಇವರು ನೀವು ಇಜಾಬಕ್ಕೆ ತಿಳಿದ್ರು ಕೇಸರಿ ಎತ್ತಿಂಬರ್ತಾರೆ. ನಾವೇ ನಿಮ್ ವಿರೋಧಿಗಳಲ್ಲ, ನೀವು ನಮ್ಮ ಮಕ್ಕಳೇ, ನನ್ನ ಮಗಳ ಸಮಾನ ನಿಮಗೆ. ಇಲ್ಲಿ ಸ್ವಲ್ಪ ಏನಾದ್ರೂ ಆದ್ರೆ ನಾಳೆ ನನ್ನ ತಲೆಗೆ ಇದು ಬರುತ್ತೆ, ಅದಾಗಬಾರ್ದು. ನಾಳೆ ಕೋರ್ಟ್ ಮತ್ತು ಸರ್ಕಾರಿ ಆದೇಶ ಬಂದ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೂ ಹೇಳ್ತೀವಿ, ನಿಮಗೂ ಹೇಳ್ತೀವಿ. ನೀವು ಯಾರು ಬಂದ್ರಿ, ನೀವೆಲ್ಲರೂ ಕುಟುಂಬ ಸದಸ್ಯ ಆಗೋದ್ರಮ್ಮ. ನಾಳೆ ನೋಡ, ಈಗ ಸಂಜೆ ನಾಳೆ ಕೋರ್ಟ್ ಆಗಿದೆ ಗೊತ್ತೌದೇ. ಕುಂಕುಮ ಬಿಂದಿ ಅವ್ರದ್ದೆಲ್ಲ ಸಂಸ್ಕೃತಿ ನೋಡಮ್ಮ, ಕುಂಕುಮ ಬಿಂದಿ ಈ ತಡೆಯಮ್ಮ, ನಿನಗೆ ಶಿಕ್ಷಣ ಬೇಕು. ಎಲ್ಲಿವರೆಗೆ ನನ್ ಮಾತಮ್ಮ, ನಾಳೆ ಏನಾದ್ರು ಕೋರ್ಟ್ ಆದೇಶ ಅಥವಾ ಸರ್ಕಾರ ಆದೇಶ ಆದ್ರೆ ಅವರು ಅದಕ್ಕೆ ಅವಕಾಶ ಕೇಸರಿ ಟವಲಿ ಕೊಡಬಾರ್ದು, ಇಜಾಬ್ ಕೊಡಬಾರ್ದು. ಆದೇಶ ಆಗ್ಲಿಲ್ಲ ಅಂದ್ರೆ ಯಥಾಸ್ಥಿತಿ ಅಂದ್ರೆ ಅವರು ತಮ್ಮ ಕೇಸರಿ ಕೇಳ್ಬಿಟ್ಟು ಇಜಾಬ್ ಕೇಳ್ತಾರೆ. ಆದ್ರೆ ನೋಡಮ್ಮ, ತಾಳ್ಮೆಯಿಂದ ವಿದ್ಯಾರ್ಥಿಗಳು ಶಿಕ್ಷಣ ಬೇಕು ನಿಮಗೆ. ಯಾರೋ ಇನ್ನೇನಮ್ಮ ಒಬ್ಬರಿಂದ ಒಬ್ಬರಿಗೆ ಪ್ರಚೋದನೆ ಆಗ್ತಾ ಮನುಷ್ಯ ತೈ ಎಲ್ಲಿಗೂ ನೀವು ಕೇಳಕ್ಕಲ್ಲ, ಆಗ್ಬಾರ್ದಲ್ಲ. ನಾಳೆ ಕೋರ್ಟ್ ಆದೇಶ ಬರುತ್ತೆ, ಕೋರ್ಟ್ ಆದೇಶ ಅಂತ ಬರುತ್ತೆ. ನ್ಯಾಯಾಧೀಶ ನಾನಲ್ಲ, ನ್ಯಾಯಾಧೀಶ ಅಂತ ನಾನಲ್ಲ, ಅಲ್ಲಿ ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲರೂ ಪಾಲನೆ ಮಾಡಬೇಕು. ನೀವು ಪಾಲನೆ ಮಾಡಬೇಕು, ಮರುಪಾಲನೆ ಮಾಡಬೇಕು. ನಾನು ಅವ್ರಿಗೆ ರೈತರಿಗೆ ಅವಕಾಶ ಕೊಡಬಾರ್ದು ಅಂತ ಅವ್ರಿಗೆ ಹೇಳಿದ್ದೀನಿ. ಈಗ ಏನಾಗುತ್ತೆ, ನಾಳೆ ಏನಾದ್ರೆ ನನ್ನ ತಲೆ ಬರುತ್ತೆ, ಕಪ್ಪು ಚುಕ್ಕೆ ಬರುತ್ತೆ. ಇದಾಗದಾಗ ನಾನು ನೋಡ್ತೀನಿ ನೋಡಮ್ಮ. ನಾನು ಯಾವುದೇ ಕಾರಣಕ್ಕೂ ಕೋರ್ಟ್ ನ್ಯಾಯ ಏನು ಇದು ಬರುತ್ತೆ ಅದನ್ನು ಪಾಲನೆ ಮಾಡಕ್ ಕೇಳೋದು. ನಾನು ಕೇವಲ ಒಬ್ಬ ಚುನಾಯಿತ ಪ್ರತಿನಿಧಿ ಅಷ್ಟೇ ಅಲ್ಲ, ಈ ಒಂದು ನನ್ನ ಕೆಲವ ಶಾಲಾ ಕಾಲೇಜು ಸಮಿತಿ ಅಧ್ಯಕ್ಷನವರು, ಜೊತೆಗೆ ನನಗೆ ಜವಾಬ್ದಾರಿ ಇದೆ. ಹಾಗಾಗಿ ನಂದು ಜವಾಬ್ದಾರಿಗಮ್ಮ, ನಾನು ಏನಾದ್ರೆ ಯಾರ ತಲೆ ಬರುತ್ತೆ, ಒಂದು ಕೋರ್ಟ್ ಆದೇಶ ಸರ್ಕಾರ ಆದೇಶ ನೀವು ಪಾಲನೆ ಮಾಡಬೇಕು. ಹಂಗಾಗಿ ಅದೇನು ಬರುತ್ತೆ ಅದು ಪಾಲನೆ ಮಾಡಬೇಕು. ನನಗೆ ನಿಮ್ಗೇನು ಏನೋ ತೊಂದರೆ ಕೊಡಬೇಕು ಅಂತ ನಾನು ಯಾಕೆ ಬಂದೇಳು, ನಿಮ್ಮನ್ನು ಮಾತಾಡ್ಸೋಣ, ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನಸ್ಸು ಗೆಲ್ಬೇಕು. ನಾನು ನನ್ನ ಸಂಘರ್ಷದಿಂದ ನಿಮ್ಮನ್ನ ಬಯಕಲ್ಲ, ಅಲ್ಲ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ದೇಶ ಬಿಟ್ಟು ಓಡಿಸಕಲ್ಲ. ನೀವು ನಮ್ಮ ಮಕ್ಕಳೇ ಹಿಂದು ಮುಸಲ್ಮಾನ್ ಕ್ರೈಸ್ತ ಒಟ್ಟಾಗೋಬೇಕಮ್ಮ. ಇವತ್ತು ದೇಶ ಐಕ್ಯತೆ ಇರಬೇಕು, ನಮ್ಮಲ್ಲಿ ಸಾಮರಸ್ಯ ಇರಬೇಕು. ಸಾಮರಸ್ಯದಿಂದ ಮಾತ್ರ ನಾವು ಗೆಲ್ಬೋದು, ಸಂಘರ್ಷದಿಂದ ನೀವು ಗೆಲ್ಲಕ್ಕಲ್ಲ, ಯಾರು ಗೆಲ್ಲಕ್ಕಲ್ಲ. ನಮಗೆ ಹಿಂದೂ ಮುಸಲ್ಮಾನ್ ಎಲ್ಲ ಬಂದು ನಮಗೆ ನೀವು ಬೇರಲ್ಲಮ್ಮ. ಶಿಕ್ಷಣ ನಾನು ನಿಮ್ಗೆ ಯಾಕೆ ತಂದಿ, ನಿಮ್ಗೆ ವಾಪಸ್ ತಂದಿದ್ದೀನಿ. ನಾಳೆ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು, ಸರ್ಕಾರ ಆದೇಶ ಬಂದ್ರೆ ಪಾಲನೆ ಮಾಡಬೇಕು. ಅಲ್ಲಿವರೆಗೂ ನೋಡ್ರಿ, ಒಂದು ಪೊಲೀಸ್ ಇಲ್ಲಿದೆ, ಇಲ್ಲಿ ಸಂಘರ್ಷ ಆಗಬಾರ್ದು, ಸಮಾಜ ಇರಬೇಕು. ಇದನ್ನ ಕಾಪಾಡ್ಕೊಂಡು ನಾನು 3 ಲಕ್ಷ ಸಂಘರ್ಷ ಆಗಬಾರ್ದು, ಸಾಮರಸ್ಯ ಇರಬೇಕು. ನಾಳೆ ಕೋರ್ಟ್ ಏನ ಆದೇಶ ಬರುತ್ತೆ ಮತ್ತು ಸರ್ಕಾರ ಆದೇಶ ನೀವು ಪಾಲನೆ ಮಾಡಿದ್ರೆ, ನೀವು ಪಾಲನೆ ಮಾಡಿದ್ರೆ ನಾನು ನಿಮ್ಮ ಲಕ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರೂ ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂತ ರಕ್ಷಣಾ ಇಲಾಖೆ ಇರ್ಬೋದು, ಕಾಲೇಜ್ ಆಡಳಿತ ಮಂಡಳಿ ಇರ್ಬೋದು, ಅದು ಇಡೀ ವಿದ್ಯಾರ್ಥಿ ಸಮೂಹ ಒಬ್ಬರು ನಿಮಗೆ ಏನಾದ್ರು ತೊಂದರೆ ಕೊಟ್ಟರೆ ನಾವು ಪರ ಬರ್ತೀವಿ. ಹಾಗಾಗಿ ಇಲ್ಲಿ ರಕ್ಷಣೆ ನಾವೆಲ್ಲರೂ ನೋಡ್ಕೋಬೇಕಾಯ್ತು, ಹಿಂದೂ ಮುಸಲ್ಮಾನ್ ಒಂದೇ. ನೀವು ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು, ನೀವು ಬೇರೆ,
ಅದು ಹಿಂದೂ ವಿದ್ಯಾರ್ಥಿಗಳು ನಮ್ಮ ನಮ್ಗೆ ಭಾವನೆ ಇಲ್ಲಮ್ಮ. ಸರ್ಕಾರ ಆದೇಶ ಏನ್ಬಿಟ್ಟು ಅದನ್ನು ಪಾಲನೆ ಮಾಡಿ ನೋಡಮ್ಮ. ಕೋರ್ಟ್ ಆದೇಶ ಸರ್ಕಾರ ಆದೇಶ ನೀವು ಪಾಲನೆ ಮಾಡಲೇಬೇಕು. ಈ ಕೋರ್ಟ್ ನಿನ್ ಮಾತು ಕೇಳಲ್ಲ, ನನ್ನ ಮಾತು ಕೇಳಲ್ಲ, ಮುಖ್ಯಮಂತ್ರಿ ಮಾತು ಕೇಳಲ್ಲ, ಮುಖ್ಯಮಂತ್ರಿಗಳು ಮಾತು ಕೇಳಲ್ಲ, ಪ್ರಧಾನಮಂತ್ರಿಗಳು ಮಾತು ಕೇಳಲ್ಲ. ಕೋರ್ಟ್ ಕೋರ್ಟ್ ಯಾರು ಮಾತು ಕೇಳ್ತಮ್ಮ? ನ್ಯಾಯಾಧೀಶರು ತಕ್ಕಡಿ ಅವರು ನಾವು ಏನ್ ಹೇಳ್ತೀವಿ ಅದೇ ಅಲ್ಲ ಸರ್ ಅವ್ರು ಹೇಳೋದು. ನಾವು ಅವ್ರ ನಿಮ್ದು ಇದು ನಮ್ ಹಿಜಾಬು ನೋಡಮ್ಮ, ಈ ನೆಲದ ಕಾನೂನನ್ನ ಹಿಂದೂ ಮುಸಲ್ಮಾನ್ ಕ್ರೈಸ್ತ ನಾವೆಲ್ಲ ಪಾಲಿಸಲೇಬೇಕು. ಕೋರ್ಟ್ ನೋಡಮ್ಮ, ನಾನು ಕಟ್ಟಿಟ್ಟ ಸುಮ್ಮನೆ ಕೊಡ್ತೀನಿ. ಕೋರ್ಟ್ ಆದೇಶ ಏನ್ ಬರುತ್ತೆ ಅದನ್ನ ಪಾಲನೆ ಮಾಡ್ತೀನಿ. ನೀವು ಪಾಲಿಸ್ಬೇಕು, ಕೆ ಸಿ ಡಬ್ಲೂ ಪಾಲಿಸ್ಬೇಕು, ಎಲ್ಲರೂ ಪಾಲಿಸ್ಬೇಕು. ನೋಡಮ್ಮ, ಈ ತರ ಮಾಡಮ್ಮ ಮಾಡ್ರಿ, ಪಾಲಿಸ್ಲೇಬೇಕು. ಸರ್ಕಾರ ಆದೇಶ ಕೋರ್ಟ್ ಆದೇಶ ಪಾಲಿಸ್ಲೇಬೇಕು. ಸರ್ ನಾವು ಆದೇಶ ಪಾಲಿಸ್ತೀವಿ.